ರಾಮದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಕ್ಕರೇವಣ್ಣವರು ಕಳೆದ 4-5 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ಕೊ ಬರ್ತಾ ಇದ್ದಾರೆ. ಅಲ್ಲಿ ನಿಂತ್ಕೊಳ್ಬೇಕು ಅಂತೇಳಿ ಅಲ್ಲಿ ಬಹಳ ಗ್ರೌಂಡ್ ವರ್ಕ್ ಎಲ್ಲ ಮಾಡಿದ್ದಾರೆ. ಸೊ ಇವತ್ತಿನವರಿಗೆ ಬಹಳಷ್ಟು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಅಲ್ಲಿ ಆರ್ಗನೈಸ್ ಮಾಡ್ತಕ್ಕಂತ ಕೆಲಸ ಎಲ್ಲ ಮಾಡಿದ್ದಾರೆ. ನಾನು ಅಲ್ಲಿ ನಮ್ಮ ಅಶೋಕ್ ಪಟ್ಟಣ್ಣ ಅವರು 2 ಸಾರಿ MLA ಆಗಿದ್ದರು, ಮತ್ತು ಈ ಸಾರಿನೂ ಕೂಡ ಮೋಸ್ಟ್ ಲೈಕ್ಲಿ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ. ಅದಕ್ಕೆ ಚಿಕ್ಕರೇವಣ್ಣವ್ರಿಗೆ ನಾನು ಬೇಡಪ್ಪ, ಹೀಗೆ ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಐ ಟೇಕ್ ಕೇರ್ ಆಫ್ ಯು ಅಂತ ಹೇಳಿದ್ದೀನಿ, ಏನಾದ್ರು ಸಹಾಯ ಮಾಡೋಣ ಅಂತ ಹೇಳಿದ್ದೀನಿ. ಅದಕ್ಕೆ ಅವರು ರಾಮದುರ್ಗ ವಿಧಾನಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಆಗಲಿಕ್ಕೆ ಬೇಡ ಅಂತ ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ಸರ್ಕಾರ ಇಷ್ಟಾಗ್ಲೂ ಕೂಡ ಕೆಲವೊಂದು ಕಡೆಗೆ ಸಂಧಾನ ಆದ್ರೂ ಕೂಡ ಮಾತುಕತೆ ಒಪ್ಕೊಂಡಾಗ್ಲೂ ಕೂಡ ಇನ್ನು ಕೆಲವು ಇದು ಹೇಳಪ್ಪ ರಾಮದುರ್ಗ ಹೇಳ ಅಂದ್ರೆ ಕೆಲವು ಕಡೆ ಅಂತ ಹೇಳ್ತೀಯ. ಯಾರು ಬಸನಗುಡಿ ಒಪ್ಕೊಂಡಿದಾರಲ್ಲ, ಕೆಲವು ಕಡೆ ಮಾತಾಡ್ತಾ ಇದ್ದೀವಿ. ಈಗ ಬಸನಗುಡಿನಲ್ಲಿ ಗುಹಾ ಕೇಳಿದೀವಿ, ಬೇಡಪ್ಪ ನಿನ್ಗೇನಾದ್ರು ಮಾಡೋಣ ಅಂತ ಹೇಳಿದೀವಿ, ಗುಹಾ ಒಪ್ಕೊಂಡಿದ್ದಾರೆ. ಅದರಿಂದ ಯು ಬಿ ವೆಂಕಟೇಶು ಚಿಕ್ಕರೇವಣ್ಣ ಇಸ್ ಗೋಯಿಂಗ್ ಟು ಬಿ ಕ್ಯಾಂಡಿಡೇಟ್, ಅದಕ್ಕೆ ಬೇಡ ಅಂತ ಹೇಳಿದ್ದೀನಿ, ನಮಗೆ ತೊಂದರೆ ಅಂತ ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ಓಟೇರ್ಸಿ ಅವ್ರ ಜೇಬ್ ನಿಲ್ಲಿದವ ನಡಿ, ಅವ್ರೇಗಿಲ್ಲ ಜನ ಎಲ್ಲ ಸತ್ತೋದಾಗ ಬರ್ಲಿಲ್ಲ, ಈಗ ಬರಕ್ ಶುರು ಮಾಡಿದಾರೆ. ಯಾಕಂತಂದ್ರೆ ಬಿಜೆಪಿ ಅವರಿಗೆ ಲೀಡರ್ಶಿಪ್ ಇಲ್ಲ ಕರ್ನಾಟಕದಲ್ಲಿ, ಅದಕ್ಕೆ ಮೋದಿ ಮುಖ ಇಟ್ಕೊಂಡು ನೋಡಪ್ಪ ನಂಗೆ ಗೊತ್ತಿಲ್ಲ, ಅದು ಮಠಾಧೀಶರು ಯಾರು ನಿಂತ್ಕೋತಾರೆ ಅಂತ ಗೊತ್ತಿಲ್ಲ ನನಗೆ, ಯಾರು ಸದ್ಯ ಒಳಗಡೆ ಕೈಗೆ ಸಿಗಕಂದ್ರೆ News First, ಪ್ರತಿ ಕ್ಷಣ.